ಜಿಲ್ಲಾ ಪಂಚಾಯತ್, ಸೋಮರಪೇಟೆ ಶಾಲಾ ಶಿಕ್ಷಣ ಇಲಾಖೆ, ಶಿಕ್ಷಕರ ಕಲ್ಯಾಣ ನಿಧಿ ಹಾಗೂ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ಹಾಗೂ ಶಿಕ್ಷಕರ ದಿನಾಚರಣೆ ಸಮಿತಿ ವತಿಯಿಂದ ಶಿಕ್ಷಕರ ದಿನಾಚರಣೆ ಮತ್ತು ನಿವೃತ್ತ ಶಿಕ್ಷಕರ ಸನ್ಮಾನ ಸಮಾರಂಭ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಆಗಮಿಸಬೇಕಿದ್ದ ಶಾಸಕರು ಹಾಗೂ ಪ್ರಮುಖ ಅಧಿಕಾರಿಗಳೇ ಕಾರ್ಯಕ್ರಮಕ್ಕೆ ಗೈರಾಗಿದ್ದು ಕೆಲವರ ಆಕ್ರೋಶಕ್ಕೆ ಕಾರಣವಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದ ಕೊಡಗು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಸೀನಪ್ಪ ಮಾತನಾಡಿ, ಸಮಾಜದ ಶ್ರೇಷ್ಠ ವ್ಯಕ್ತಿಗಳ ಸಾಲಿನಲ್ಲಿ ಶಿಕ್ಷಕರಿದ್ದು ಸರ್ವರಿಗೂ ಸಮಾನ ಶಿಕ್ಷಣ ನೀಡುವ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚಿನ ಶಿಕ್ಷಕರು ಸ್ವಾರ್ಥಿಗಳಾಗದೆ ತಾವು ಕಲಿತ ವಿದ್ಯೆಯಿಂದ ಪರರಿಗೆ ಹಂಚುವ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಜಾತಿ ಧರ್ಮಕ್ಕೆ ಮೀಸಲಾಗದೆ ಎಲ್ಲರಿಗೂ ಶಿಕ್ಷಣ ನೀಡುವ ಕೆಲಸ ಮಾಡ್ತಾ ಇರುವುದನ್ನ ಕಾಣಬಹುದು ಎಂದರು. ಯೂನಿವರ್ಸಿಟಿಗಳ ಪೈಕಿ ಇರಲಿ ಸದ್ಯ 7 ಯೂನಿವರ್ಸಿಟಿಗಳು ಹೊಸದಾಗಿ ಏನಾಗಿದವೋ ಆ 7 ಯೂನಿವರ್ಸಿಟಿಗಳ ಪೈಕಿ ಮೊದಲನೇ ಸ್ಥಾನದಲ್ಲಿ ನಮ್ಮ ವಿಶ್ವವಿದ್ಯಾಲಯ ನಿಲ್ಲಿಸಬೇಕು ನಮ್ಮ ಕೊಡಗು ಮಕ್ಕಳಿಗೆ. ಯಾಕಂದ್ರೆ ಇಲ್ಲಿಂದ ಸುಮಾರು 4-5 ಗಂಟೆ ಪ್ರಯಾಣ ಮಾಡಿ ಮಂಗಳೂರಿನ ಹೆಸರಿನಲ್ಲಿ ಮಂಗಳೂರಿನಲ್ಲಿ ಓದ್ತಾರೆ. ಜಿಲ್ಲೆಯ ಅಳುವಾರದಲ್ಲಿ ಕೊಡಗು ಜಿಲ್ಲೆಯದೇ ಆದ ವಿಶ್ವವಿದ್ಯಾನಿಲಯ ಪ್ರಾರಂಭಗೊಂಡಿದ್ದು ಎಲ್ಲರಿಗೂ ಉತ್ತಮ ಶಿಕ್ಷಣ ನೀಡುವ ಕೆಲಸ ಮಾಡ್ತಾ ಇದೆ. ಜಿಲ್ಲೆಯ 23 ಕಾಲೇಜುಗಳು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿದ್ದು 17 ವಿವಿಧ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದೆ. ಮುಂದೆ ಕೂಡ ಹಲವಾರು ನೂತನ ಕೋರ್ಸ್ಗಳನ್ನು ಕಾಲೇಜಿನಲ್ಲಿ ಅಳವಡಿಸಲು ಮುಂದಾಗಿದ್ದು ಜಿಲ್ಲೆಯ ಜನರು ನಮ್ಮೊಂದಿಗೆ ಕೈಜೋಡಿಸುವಂತೆ ಮನವಿ ಮಾಡಿದರು. ಡಾಕ್ಟರ್ ರಾಧಾಕೃಷ್ಣನ್ ಅವರೇ ಅಂತಾರೆ. ಆಗ ಇವ್ರು ಹೇಳ್ತಾರೆ, ಯಾರು ನಮ್ಮ ರಾಧಾಕೃಷ್ಣನ್ ಅವರು, ನಮ್ಮ ದೇಶದಲ್ಲಿ ನಮ್ಮ ದೇಶ ಚರಿತ್ರೆ ಗೊತ್ತ ಸ್ಟಾಲಿನ್, ವಿಷ್ಣು ಸ್ಟಾಲಿನ್, ನಮ್ಮ ದೇಶದ ಅಶೋಕ ಚಕ್ರವರ್ತಿ, ನಿಮಗನ್ನ ದೊಡ್ಡದಾಗಿರ್ತಕ್ಕಂತ ಸಾಮ್ರಾಜ್ಯ ಕಟ್ಟಿರ್ತಕ್ಕಂಥ ಅಶೋಕ ಚಕ್ರವರ್ತಿ ಅವರು ಕಳಿಂಗ ಯುದ್ಧದಲ್ಲಿ ಎಲ್ಲ ಗೆದ್ದುಕೊಂಡು ಬಂದ್ರ ಆ ಯುದ್ಧದ ಇದೆಲ್ಲ ನೋಡಿ ನೋವಾಗಿ ಅಧಿಕಾರ ತ್ಯಾಗ ಮಾಡಿ ಒಬ್ಬ ಸನ್ಯಾಸಿಯಾಗಿ ಶ್ರೇಷ್ಠ ಮಾನವರಾದರು, ಹಂಗೆ ನೀವು ಶ್ರೇಷ್ಠ ಮಾನವರಾಗಿ ಅಂತ ಹೇಳಿ ಅವ್ರಿಗೆ ಹೇಳಿ ಸ್ಟಾಲಿನ್ ಅವ್ರಿಗೆ ಬರ್ತಾರೆ. ಅಂದ್ರೆ ಅಂತ ಕರ್ಣ ಕಟ್ಟುವ. ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಕೆಕೆ ಮಂಜುನಾಥ್ ಕುಮಾರ್ ಮಾತನಾಡಿ, ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡ್ತಾ ಇರುವ ಶಿಕ್ಷಕರು ಸಾಕಷ್ಟು ಸಮಸ್ಯೆಗಳ ನಡುವೆ ಜೀವನ ನಡೆಸ್ತಾ ಇದ್ದಾರೆ. 2004 ಜಾರಿಗೆ ತಂದ ಎನ್ಪಿಎಸ್ ಯೋಜನೆಯಿಂದಾಗಿ ಸಂಧ್ಯಾಕಾಲದಲ್ಲಿ ಶಿಕ್ಷಕರ ಕುಟುಂಬ ಸಂಕಷ್ಟದ ಜೀವನ ನಡೆಸಬೇಕಾಗಿದೆ. ಇಂದು ಶಿಕ್ಷಕರನ್ನಾಳುತ್ತಿರುವ ಜನಪ್ರತಿನಿಧಿಗಳಿಗೆ ಯಾವುದೇ ಸಾಮಾನ್ಯ ಕಾನೂನಿನ ಮತ್ತು ಯೋಜನೆಗಳ ಅರಿವು ಇಲ್ಲದಿರುವುದು ಸಾಕಷ್ಟು ಸಮಸ್ಯೆ ಜೀವಂತವಾಗಿ ಉಳಿಯುವಂತಾಗಿದೆ ಎಂದರು. 5-6-7 ನಾವು ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ತೀವಿ ಅಂತ, ಹೈಸ್ಕೂಲ್ ಟೀಚರ್ಸ್ ಅನ್ನ 5-8 ಪಾಠ ಮಾಡಿ 9 ನಾವು ಬೇರೆಯವ್ರನ್ನ ಕರ್ಕೋತೀವಿ, PhD ಮಾಡಿದವ್ರನ್ನ, MPhil ಮಾಡಿದವ್ರನ್ನ, ಸ್ಲೆಟ್ ಮಾಡಿದವ್ರನ್ನ, ನೆಟ್ ಮಾಡಿದವ್ರನ್ನ ಮಾಡ್ಕೊಳ್ತೀವಿ ಅಂತೇಳಿ ಹೈಸ್ಕೂಲ್ ಟೀಚರ್ಸ್ ಅನ್ನ ಡಿಮೋಷನ್ ಮಾಡುವಂತ ಯೋಜನೆ. ಪುಣ್ಯಕ್ಕೆ ಈಗಿನ ಸರ್ಕಾರ ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನೇ ಮುಂದುವರಿಸ್ತೀವಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಾವು ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದರೆ ಅವರಿಗೆ ಬೆಂಬಲವಾಗಿ ನೀವು ನಾವೆಲ್ಲ ನಿಲ್ಲಬೇಕಲ್ಲ. ನಿಮ್ಮ ವೈಯಕ್ತಿಕ ವೃತ್ತಿಯ ಜೀವನದಲ್ಲೂ ಕೂಡ ನೀವು ಜೀವನದ ಬಗ್ಗೆಯೂ ಕೂಡ ತಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಂದ ಜಿಲ್ಲಾ ಪ್ರಶಸ್ತಿಗೆ ಭಾಜನರಾದ ಶಿಕ್ಷಕರು ಹಾಗೂ ಸಾಧಕ ಶಿಕ್ಷಕರಂದ ಸನ್ಮಾನ ಮಾಡಲಾಯಿತು. SSLCಯಲ್ಲಿ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು.